ನಮಸ್ತೆ ವೀಕ್ಷಕರೇ, ಸ್ಪಂದನಾ ಸ್ಪೆಷಲ್ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ ಮತ್ತು ನಾನು ಕಮಲ್ ನಯನ್. ಇವತ್ತಿನ ಸ್ಪಂದನಾ ಸ್ಪೆಷಲ್ನಲ್ಲಿ ವಿಶೇಷವಾದಂಥ ಸ್ಟೋರಿ. ಈಗಾಗಲೇ ನಮ್ಮ ಸುದ್ದಿವಾಹಿನಿಯ ವಿಶೇಷವಾದಂಥ ಸುದ್ದಿಗಳಲ್ಲಿ ನೀವು ಗಮನಿಸಿರ್ತೀರಿ, ಸುದ್ದಿ ಸಮಗ್ರ ಬುಲೆಟಿನಲ್ಲಿ ಕೂಡ ಗಮನಿಸಿರ್ತೀರಿ. ಇವತ್ತು ಒಂದು ವಿಶೇಷವಾದಂಥ ವರದಿ ಕುಂದಾಪುರ ಭಾಗದಲ್ಲಿ ಮೂಡಿ ಬಂದಿದೆ. ಆ ವಿಶೇಷವಾದ ವರದಿ ಅಂದರೆ, ಇವತ್ತು ಸಮಾಜದಲ್ಲಿ ಎಷ್ಟೋ ಜನ ನಾವು ಅನಾಥರು ಅಂತಕ್ಕಂಥ ಅನಾಥ ಪ್ರಜ್ಞೆ ಕಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸಮಾಜ ಅವರನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡು ತಾವು ಪೋಷಣೆಯನ್ನು ಮಾಡಿ ಸರಿಯಾದ ರೀತಿಯಲ್ಲಿ ಒಂದು ಸಾಮಾಜಿಕ ಬದುಕನ್ನು ಸಾಗಿಸುವಲ್ಲಿ ಮತ್ತು ವಿಶೇಷವಾಗಿ ನಮಗೂ ಕೂಡ ಒಡನಾಡಿಗಳು ಬಂಧು ಬಳಗ ಇದ್ದಾರೆ ಎಂದು ಸಮಾಜ ಆವರಿಸಿಕೊಂಡಂಥ ಸಂದರ್ಭದಲ್ಲಿ ಯಾರೂ ಕೂಡ ಜಗತ್ತಿನಲ್ಲಿ ಅನಾಥರಲ್ಲ, ಎಲ್ಲರೂ ಕೂಡ ಸಮಾಜದಲ್ಲಿ ಚಂದದಿಂದ ಬದುಕಿ ಬಾಳಬಹುದು ಅಂತಕ್ಕಂಥ ಒಂದು ನಿದರ್ಶನ ಕುಂದಾಪುರ ಭಾಗದಲ್ಲಿ ಕರಾವಳಿಯಲ್ಲಿ ವಿಶೇಷವಾಗಿ ನಡೆದಿದೆ. ಅದು ಕೊಂಕಣಿ ಯುವಕನ ವಿಶೇಷವಾದಂಥ ಮದುವೆ. ಒಂದು ಆದರ್ಶವಾದಂಥ ಬದುಕನ್ನು ಸಾಗಿಸುವುದಕ್ಕೆ ಈ ಯುವಕ ಸದ್ಯ ಸಮಾಜಕ್ಕೆ, ಸಮಾಜದಲ್ಲಿರ್ತಕ್ಕಂಥ ಸರಳ ಜಾತ್ಯತೀತ ವಿವಾಹಕ್ಕೆ ಒಂದು ಉತ್ತಮ ನಿದರ್ಶನವಾಗಿದ್ದಾನೆ. ಇಂತಹ ಯುವಕ ಯಾರು ಮತ್ತು ಈತನನ್ನು ಒರೆಸಿದ ಅನಾಥ ಯುವತಿಯಾರು, ಆ ಯುವತಿಯ ಬಾಳನ್ನು ಬೆಳಗಲು ಸಹಕರಿಸಿದ ಸಂಘ ಸಂಸ್ಥೆ ಯಾವುದು, ಈ ಸಂಘ ಸಂಸ್ಥೆ ಈ ಯುವಕ ಯುವತಿ ಇವರೆಲ್ಲರ ಒಡನಾಟದಿಂದ ಒಡಮೂಡಿ ಬಂದ ವಿಶೇಷವಾದಂಥ ವಿವಾಹ ಯಾವುದು, ಇಲ್ಲಿದೆ ನೋಡಿ ಸ್ಟೋರಿ. ಆಕೆಗೆ ಈಗ 22 ವರ್ಷ. ಹುಟ್ಟಿ ಒಂದೇ ವರ್ಷಕ್ಕೆ ಅಪ್ಪನನ್ನು ಅಗಲಿದ ಶ್ರೀಮತಿಗೆ ಆಸರಿಯಾಗಿದ್ದ ಒಂದೇ ಒಂದು ಚಿಕ್ಕಮ್ಮ ಆಕೆಯನ್ನು ಕೆಲಸದವಳಂತೆ ಕಂಡರು. ಇದನ್ನು ಗಮನಿಸಿದ ಸ್ಥಳೀಯರು ಸ್ವಯಂ ಸೇವಾ ಸಂಸ್ಥೆಯೊಂದಕ್ಕೆ ಸೇರಿಸಿದ್ದಾರೆ. ಅಲ್ಲಿಂದ ಅನಾಥೆಯಾಗಿದ್ದ ಶ್ರೀಮತಿಗೆ ತಾತ್ಕಾಲಿಕ ಆಸರಿಯೊಂದು ಸಿಗುತ್ತದೆ. ಬ್ಯೂಟಿಷಿಯನ್ ತರಬೇತಿ ಪಡೆಯುತ್ತಾಳೆ. ಆದರೆ ಆಕೆಗೆ 18 ತುಂಬುತ್ತಲೇ ಕಾನೂನಿನ ತೊಡಕು ಜೊತೆಯಾಗುತ್ತದೆ. ಅಲ್ಲಿ ಮತ್ತೆ ಆಸರಿಯ ಕೊರತೆ ಕಾಣುತ್ತದೆ. ಆಗ ಬೆಂಗಳೂರಿನ ಅಪ್ಸಾ ಸಂಸ್ಥೆಯೊಂದು ಮತ್ತೆ ಆಕೆಗೆ ಆಸರೆ ನೀಡುತ್ತದೆ. ಅಲ್ಲಿಯೂ ಟೈಲರಿಂಗ್ ತರಬೇತಿ ಕಲಿಯುತ್ತಾಳೆ. ವಯೋಸಹಜ ಶ್ರೀಮತಿಗೆ ಬದುಕಿನಲ್ಲಿ ಮತ್ತೆ ಅನಾಥ ಭಾವನೆ ಕಾಡುತ್ತದೆ. ಬಾಲ್ಯದಿಂದಲೂ ಸಂಸಾರದ ಜಂಜಾಟವನ್ನೇ ಕಾಣದ ಶ್ರೀಮತಿಯ ಬಾಳಿಗೆ ಸಂಸಾರದ ನೊಗ ಹೋರುವ ಆಸೆಯಾಗುತ್ತದೆ. ಯಾರಿಗೂ ಹೇಳಿಕೊಳ್ಳಲಾಗದ ಅನಾಥ ಭಾವನೆಯಲ್ಲಿ ಕೊರಗಲಾರಂಭಿಸುತ್ತಾಳೆ ಶ್ರೀಮತಿ. ಹೀಗೆ ದಿನದಿಂದ ದಿನಕ್ಕೆ ಕುಗ್ಗಲಾರಂಭಿಸಿದ ಕುಮಾರಿ ಶ್ರೀಮತಿಯ ಸಮಸ್ಯೆಗೆ ಸ್ಪಂದನೆ ನೀಡಲು ಮುಂದಾದವರು ಕುಂದಾಪುರದ ಮಹಿಳಾ ಸಾಂತ್ವನ ಕೇಂದ್ರದ ಮುಖ್ಯಸ್ಥೆ ರಾಧಾದಾಸ್ ಕುಂಭಾಜಿ. ಸ್ಥಳೀಯರ ಜೊತೆ ಸೇರಿ ವರಾನ್ವೇಷಣೆಯಲ್ಲಿ ತೊಡಗಿದಾಗ ದೇವರಂತೆ ಒಲಿದು ಬಂದಾತ ಕೋಟೇಶ್ವರದಲ್ಲಿ ಐಸ್ಕ್ರೀಂ ಕಾರ್ಖಾನೆ ನಡೆಸುತ್ತಿರುವ 26 ವರ್ಷ ಪ್ರಾಯದ ಯೋಗೇಶ್. ಮೂಲತಃ ಸಿರಸಿಯವರಾದ ಯೋಗೇಶ್ ಕೊಂಕಣಿ ಸಮುದಾಯಕ್ಕೆ ಸೇರಿದವರಾದರೂ ಅನಾಥೆ ಯುವತಿಗೆ ಬಾಳುಕೊಡಲು ಮುಂದಾಗುತ್ತಾರೆ. ಯಾರೂ ಇಲ್ಲದ ಶ್ರೀಮತಿಗೆ ಮದುವೆಯ ಎಲ್ಲಾ ಖರ್ಚುಗಳನ್ನು ಭರಿಸಲು ರಾಧಾದಾಸ್ ನೇತೃತ್ವದ ತಂಡ ಮುಂದಾಗುತ್ತದೆ. ಮದುವೆಯ ಮಾತುಕತೆಯೂ ನಡೆಯುತ್ತದೆ. ವರನ ಮನೆಯಿಂದ ಹೆಣ್ಣು ನೋಡುವ ಶಾಸ್ತ್ರವೂ ನಡೆಯುತ್ತದೆ. ದಿಕ್ಕಿಲ್ಲದವರಿಗೆ ರಾಧಾದಾಸ್ ಮನೆಯೇ ತವರು ಮನೆಯಾಗಿದೆ. ನಮ್ಮ ಭೂಮಿ ಮತ್ತು ಬೆಂಗಳೂರಿನ ಅಪ್ಸಾ ಸಂಸ್ಥೆಯವರು ಶ್ರೀಮತಿ ಎಂಬ ಹುಡುಗಿಯನ್ನು ತಂದು ನಮ್ಮ ಕುಂದಾಪುರದ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ತಂದು ಬಿಟ್ಟಿದ್ರು. ಇವಳಿಗೆ 22.5 ವರ್ಷ ಆಗಿದೆ. ಇವರು ಮುಂದೆ ಇವಳಿಗೆ ಕೌನ್ಸಿಲಿಂಗ್ ಕೊಟ್ಟು ಮುಂದಿನ ಏನಾದರೂ ಇವಳ ಜೀವನ ಇದ್ದರೆ ಸರಿ ಮಾಡಿಕೊಡಿ ಅಂತ ಹೇಳಿಕೊಟ್ರು. 22.5 ವರ್ಷ ಆಯಿತು. ನನಗೆ ಬಾಲ್ಯದಲ್ಲಿ ನನ್ನ ತಂದೆ ತಾಯಿಯನ್ನು ಕಳೆದುಕೊಂಡು ಆಶ್ರಮಗಳಲ್ಲಿ ಮತ್ತು ಇದರಲ್ಲಿ ಸೇವಾ ಸಂಸ್ಥೆಗಳಲ್ಲಿ ನನ್ನ ಜೀವನವನ್ನು ಕಳೆದೆ ಅಂತ ಹೇಳಿದಾಗ ಹೆಣ್ಣು ಬರುವಾಗ ಚಿನ್ನದ ಮೂಗುತಿ ಮತ್ತು ಒಂದು 2-3 ಚೂಡಿದಾರ ಅಷ್ಟೇ ಇತ್ತು ಹೆಣ್ಣಿನ ಹತ್ರ. ಮತ್ತು ನಾವು ಏನು ಮಾಡಿದ್ದಂದರೆ ನಮ್ಮ ಸಂಸ್ಥೆಯ ಹೆಣ್ಣು ಮಕ್ಕಳಿದ್ದಾರೆ ನಮ್ಮ ಸ್ಟಾಫು, ನಾವು 5 ಜನ ಸೇರಿ ಈ ಹೆಣ್ಣಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಅಂದರೆ ಇವಳಿಗೆ ಮುಂದೆ ಮದುವೆ ಆಗಬೇಕಂತ ಹೇಳಿದಾಗ ನಾವು ಒಂದು ಕುಂಭಾಶಿಯಲ್ಲಿ ಒಬ್ಬ ನರಸಿಂಹದೇವಳಿಗರ ಹತ್ರ ಒಂದು ನೆಂಟಸ್ತಿಗೆ ಇದ್ದರೆ ಹೇಳಿ ಹೆಣ್ಣು ಮಗಳಿಗೆ ತಂದೆ ತಾಯಿ ಇಲ್ಲ ಅಂತ ಹೇಳಿದ್ದಕ್ಕೆ ಅವರು ಒಂದು ಕೋಟೇಶ್ವರದ ಹುಡುಗನನ್ನು ನೋಡಿ ನಮ್ಮ ಹತ್ರ ತಂದರು. ಆನಂತರ ಹೆಣ್ಣನ್ನು ನೋಡಿದರು. ಅವರಿಗೆ ನೋಡುವಾಗ ಇದು ನನ್ನ ಮನೆ ಇರೋದು ಕುಂಭಾಶಿ, ಕೋಟೇಶ್ವರ ತುಂಬ ಹತ್ತಿರ, 3 ಕಿಲೋಮೀಟರ್ ಹತ್ತಿರ. ಮತ್ತು ಹುಡುಗ ಸ್ವಂತ ಐಸ್ಕ್ರೀಮ್ ಅಂಗಡಿಯನ್ನು ನಡೆಸ್ತಾ ಇದ್ದ. ನಾವು ಹೇಳ್ತು ಮದುವೆಗೆ ಬೇಕಾದ್ದು ಸವಲತ್ತನ್ನು ಮಾಡಿಕೊಡ್ತೇನೆ ತಾವು ಹಾಗೆ ಹುಡುಗನಿಗೆ ಹುಡುಗನ ಕಡೆಯವರಿಗೆ ಹೇಳಿದೆ. ಉಂಗುರ ಹಾಕಿ ನಾವು ಕಿವಿದು ಮತ್ತೆಲ್ಲ ಏನೆಲ್ಲ ಬೇಕಲ್ಲ ಸಾರಿ ಅದು ಇದೆಲ್ಲ ಮಾಡಿಕೊಡ್ತೇವೆ, ಉಳಿದ ವ್ಯವಸ್ಥೆ ಮಾಡಿಕೊಡ್ತೇವೆ ಅಂತ ಹೇಳಿದ್ದಕ್ಕೆ ಅವರು
ಮತ್ತೊಮ್ಮೆ ಬಂದು ಒಪ್ಪಿಗೆ ಒಪ್ಪಿಗೆ ತಗೊಂಡು ನಿಶ್ಚಯ ಮಧ್ಯದಲ್ಲಿ ನಿಶ್ಚಯ ಮಾಡಿ ಆ ನಂತರ ಈ ದಿನ ನಾವು ಇಲ್ಲಿ ಶ್ರೀಕ್ಷೇತ್ರ ಧರ್ಮಸ್ಥಳ ಮದುವೆ ಮಾಡಿಸ್ತಾ ಇದ್ದೇವೆ. ಮತ್ತು ಹಾಗೇನೆ ನಾನು ಸ್ಪಂದನ ಟಿ ವಿಯ ವರದಿಗಾರರಿಗೆ ಅವರು ದಂಪತಿಗಳು ಮಕ್ಕಳು ಸಮೇತ ಈ ಒಂದು ಪುಣ್ಯ ಕಾರ್ಯ ಅಂದರೆ ತಂದೆ ತಾಯಿ ಇಲ್ಲದ ಹುಡುಗಿಗೆ ಕನ್ಯಾದಾನ ಮಾಡೋದು ಒಂದು ಪುಣ್ಯದ ಕೆಲಸ ಅಂತ ಹೇಳಿ ತುಂಬ ಜನ ಬಂದಿದ್ದಾರೆ, ಇಲ್ಲಿ ಸೇರಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಇದು ಮಂಗಳಸೂತ್ರವನ್ನು ಕಟ್ಟಿಯಾಯಿತು ಮತ್ತು ಹುಡುಗಿಗೆ ಬೇಕಾದ ಉಡುಗೊರೆಗಳನ್ನು ಎಲ್ಲರೂ ಕೊಟ್ಟಿರ್ತಾರೆ. ಕೊನೆಗೂ ವಧುವರರಿಬ್ಬರೂ ಪರಸ್ಪರ ಒಪ್ಪಿಗೆ ಸೂಚಿಸಿದ ಬಳಿಕ ಜನವರಿ 22ರಂದು ಧರ್ಮಸ್ಥಳದಲ್ಲಿ ಇರುವ ಮಂಜುಕೃಪ ಎನ್ನುವ ಹಾಲ್ ಒಂದರಲ್ಲಿ ಸರಳ ವಿವಾಹ ಕಾರ್ಯಕ್ರಮವೂ ನಡೆದು ಹೋಗುತ್ತದೆ. ಪ್ರಚಾರವನ್ನೇ ಬಯಸಿದ ಮಾದರಿ ಯುವಕನಾಗಿ ಯೋಗೇಶ್ ಕುಮಾರಿ ಶ್ರೀಮತಿಯ ಬಾಳಿಗೆ ಅರ್ಥ ಕೊಡುತ್ತಾನೆ. ದಿಕ್ಕಿಲ್ಲದ ಯುವತಿಯನ್ನು ಸೊಸೆಯನ್ನಾಗಿ ಸ್ವೀಕರಿಸಿದ ಯೋಗೇಶ್ ಪೋಷಕರು ಸಂಭ್ರಮದಲ್ಲಿ ಪಾಲ್ಗೊಂಡು ಮಹಾರಾಣಿಯಂತೆ ಕರೆದೊಯ್ಯುವ ಮೂಲಕ ಇಡೀ ಸಮುದಾಯಕ್ಕೆ ಮಾದರಿಯಾಗಿ ನಿಂತು ಬಿಡುತ್ತಾರೆ. ಜಯಶೇಖರ್ ಮಡಪ್ಪಾಡಿ, ಸ್ಪಂದನಾ ನ್ಯೂಸ್, ಕುಂದಾಪುರ. ಎಸ್ ವೀಕ್ಷಕರೇ, ಇಂತಹ ಒಂದು ವಿಶೇಷವಾದಂಥ ಪ್ರೀತಿಪೂರ್ವಕವಾದಂಥ ಸಮಾಜಕ್ಕೆ ಮಾದರಿಯಾದಂಥ ವಿವಾಹ, ಈ ವಿವಾಹವನ್ನು ನೆರವೇರಿಸಿದಂಥ ಪ್ರಮುಖರು ನಮ್ಮ ಒಟ್ಟಿಗೆ ದೂರವಾಣಿ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಅವರ ಮೂಲಕ ಈ ವಿವಾಹದ ಮತ್ತಷ್ಟು ಮಾಹಿತಿ ಮತ್ತು ಇದರ ಈ ರೀತಿಯಾದಂಥ ವಿಶೇಷವಾದಂಥ ವಿವಾಹಗಳ ಅಗತ್ಯತೆ ಸಮಾಜಕ್ಕೆ ಎಷ್ಟು ಇದೆ ಎಂಬುವ ಕುರಿತಂತೆ ವಿಶ್ಲೇಷಣೆಯನ್ನು ಕೂಡ ಮುಂದುವರಿಸೋಣ. ಬನ್ನಿ, ರಾಧಾದಾಸ್ ಅಂತಕ್ಕಂಥವರು ವಿಶೇಷವಾಗಿ ಈ ವಿವಾಹ ಆಗುವಲ್ಲಿ ಸಾಕಷ್ಟು ಪ್ರಧಾನವಾದಂಥ ಪಾತ್ರವನ್ನು ವಹಿಸಿದಂಥವ್ರು ನಮ್ಮ ಒಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಇವತ್ತು ಒಂದು ನಿಮ್ಮ ಎಲ್ಲರ ಒಂದು ಪ್ರೀತಿಯ ಪಾತ್ರವಾಗಿ ವಿಶೇಷವಾದಂಥ ಒಂದು ಮದುವೆ ನೆರವೇರಿದೆ. ಸಮಾಜಕ್ಕೆ ಅತ್ಯಂತ ಜಾತ್ಯತೀತವಾಗಿ ಒಂದು ಸಮಾಜದಲ್ಲಿ ನಮಗೆ ಬಂಧು ಬಳಗ ಇಲ್ಲ, ಅನಾಥ ಪ್ರಜ್ಞೆ ಇರತಕ್ಕಂಥ ಒಂದು ಈ ಒಂದು ಚಿಂತನೆಯನ್ನು ಹೋಗಲಾಡಿಸ್ತಕ್ಕಂಥ ವಿಶೇಷವಾದಂಥ ಪ್ರಯತ್ನವನ್ನು ತಾವು ಮಾಡಿದ್ದೀರಿ. ನಿಮಗೆ ಮೊದಲನೇದಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಥ್ಯಾಂಕ್ ಯು ಸರ್. ವೆಲ್ಕಮ್ ಮೇಡಮ್, ವೆಲ್ಕಮ್. ಯಾಕಂದರೆ ಈ ರೀತಿಯಾದಂಥ ಸಂಘಟನೆಗಳು ಸಾಕಷ್ಟು ಈ ರೀತಿಯಾದಂಥ ವಿವಾಹ ಕಾರ್ಯಗಳನ್ನು ಮತ್ತೆ ಮತ್ತೆ ಮಾಡಿಕೊಡ್ತಾ ಇದ್ದರೆ ಸಮಾಜದಲ್ಲಿ ಹೊಸ ಒಂದು ಜಾತ್ಯಾತೀತ ಮನೋಭಾವನೆ ಇರ್ಬೋದು, ಮತ್ತು ಒಂದು ರೀತಿಯಾದಂಥ ಬಂಧು ಬಳಗ ಇಲ್ಲ ಅಂತಕ್ಕಂಥವರ ಒಂದು ಕೊರತೆ ಕೂಡ ಕಡಿಮೆ ಆಗುತ್ತೆ. ಆ ನಿಟ್ಟಿನಲ್ಲಿ ಇದು ಪ್ರಧಾನವಾಗಿ ಅತ್ಯಂತ ಮುಖ್ಯವೆನಿಸಿಕೊಳ್ಳುತ್ತೆ. ಹಾಗಾಗಿ ಈ ಮದುವೆ ಕುರಿತಂತೆ ತಮ್ಮ ಪ್ರೀತಿಯ ಮಾತುಗಳೇನು ಮೇಡಮ್? ಮದುವೆ ಅಂದ್ರೆ ಅವಳಿಗೆ ಮೊದಲೇ ತಂದೆ ತಾಯಿ ಇಲ್ಲ. ಓಕೆ. ನಾನು ನನ್ನ ಮನೆಯಲ್ಲಿ ಮಗಳಾಗಿ ನೋಡಿದೆ, ಒಂದು 25 ದಿನ ನನ್ನ ಮನೆಯಲ್ಲಿ ಇಟ್ಟುಕೊಂಡೆ. ಓಕೆ. ನೆಂಟಸ್ಟಿಗೆ ಎಲ್ಲಾ ನರಸಿಂಹದೇವಾಡಿಗರು ಮಾಡಿದ್ರು, ಅವರು ಬಂದು ನೋಡಿದ್ರು. ಓಕೆ. ನೋಡಿದ್ರು, ಆ ನಂತರ ಮತ್ತೊಮ್ಮೆ ಬಂದ್ರು, ಎರಡನೇ ಬಾರಿ ಬಂದ್ರು, ನಮ್ಗೆ ಹೆಣ್ಣು ಬೇಕಂತ ಹೇಳಿದ್ರು. ಹೆಣ್ಣಿನ ಹತ್ರ ಕೇಳಿದೆ, ನಿಂಗೆ ಗಂಡು ಇಷ್ಟ ಉಂಟಾ? ಗಂಡು ಸಹ ಬಂದಿದ್ದ, ಇಷ್ಟ ಉಂಟ ಅಂತ ಹೇಳಿದ್ರು. ಮತ್ತೆ ನನ್ಗೆ ಯಾರು ಮದುವೆ ಮಾಡಿಸುದಿಲ್ಲ, ನಂಗೆ ಮದುವೆ ಮಾಡಿಸಿ ಅಂತ ಹೇಳಿದಾಳೆ ಅವಳು. ಓಕೆ, ಓಕೆ. ನಮ್ಮ ಇದರಲ್ಲಿ ಅಂತದರಲ್ಲಿ ನಾನು 106 ಮದುವೆ ಮಾಡಿಸಿದವಳು, ಕುಂದಾಪುರದವರಿಗೆ ಗೊತ್ತಿದೆ. ಅದರಲ್ಲೂ ಇದು ಅನಾಥ ಹುಡುಗಿಯನ್ನು ಮದುವೆ ಮಾಡಿದ್ದು ನಂಗೆ ತುಂಬಾ ಸಂತೋಷ ಆಯ್ತು. ನಾನು ಬಹಳಷ್ಟು ಅದಕ್ಕೆ ಬೇಕಾದ ಹಣವನ್ನು ಖರ್ಚು ಮಾಡಿದೆ. ಮತ್ತೆ 4 ಗಂಟೆ ಅಂದಾಜಿಗೆ ನಿಮ್ಮ ಒಬ್ಬರು ಪತ್ರಕರ್ತರಿಗೆ ನಾನು ಫೋನ್ ಮಾಡಿ, ನಿಮ್ಮ ಜಯಶೇಖರ್ ಅವರು ಮುಂಚಿನ ದಿನ ಫೋನ್ ಮಾಡಿದ್ದೇನೆ. ಅವರು ಪಾಪ 4 ಗಂಟೆಗೆ ಮಕ್ಕಳನ್ನು ನಿಮ್ಮ ಈ ಟಿವಿಯ ಕೆಲಸಗಾರರು ಎಷ್ಟು ಚುರುಕು ಇದ್ದಾರೆ ಅಂದ್ರೆ, 4 ಗಂಟೆಗೆ 2 ಮಕ್ಕಳನ್ನು ಅವರ ಮಿಸ್ಸಸ್ ಅನ್ನು ಕರೆದುಕೊಂಡು ನನ್ನ ಮನೆಗೆ ಬಂದಿದ್ದಾರೆ. ಬೆಳಗಿನ ಜಾವ 4 ಗಂಟೆಗೆ 4 ಗಂಟೆಗೆ ಬಂದಿದ್ದಾರೆ. ಅವರ ಹೆಸರು ಜಯಶೇಖರ್ ಮಡಪಾಡಿ. ಹೌದು, ಜಯಶೇಖರ್ ಮಡಪಾಡಿ. ಆ ನಂತರ ಅವರು ನಾನು ಹೋಗ್ತಾ ಇರ್ಬೇಕಾದ್ರೆ ಬೆಳಿಗ್ಗೆ ಹೋಗ್ತಾ ಇರ್ಬೇಕಾದ್ರೆ ಹೇಳಿದೆ, ಬರುವಾಗ ನಾವು ಹೇಗೂ ಧರ್ಮಸ್ಥಳ ತನಕ ಹೋಗಿದ್ದೇವೆ, ಅಲ್ಲಿ ಒಂದು ಅನಾಥಾಶ್ರಮ ಇದೆ ಹೊಸಮಾರಲ್ಲಿ, ಬರುವಾಗ ನಾವು ಆ ಅನಾಥಾಶ್ರಮವನ್ನು ನೋಡಿಕೊಂಡು ಬರುವ ಅಂತ ಹೇಳಿದ್ದೇನೆ ಹೋಗುವಾಗ. ಮತ್ತೆ ಒಳ್ಳೆ ರೀತಿಯಲ್ಲಿ ಆ ಮದುವೆಯನ್ನು ಎಲ್ಲ ನಮ್ಮ ಸ್ಟಾಫ್ಗಳ ಎಲ್ಲ ಸಹಕಾರದಿಂದ ಎಲ್ಲ ನರಸಿಂಹಣ್ಣ ಎಲ್ಲ ಇದ್ರು, ಮತ್ತೆ ಅವರಿಗೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡಿದ್ದೇನೆ. ಓಕೆ, ಓಕೆ. ಇಲ್ಲಿ ಮತ್ತೊಂದು ಯಾವ ರೀತಿ ಹೆಣ್ಣು ಈಗ ಅಲ್ಲಿ ಹೋಗಿದ್ದಾಳೆ ಗಂಡಿನ ಮನೆಗೆ, ಬರುವ ಭಾನುವಾರ ಅಂದ್ರೆ ಮೊನ್ನೆ ಭಾನುವಾರ ಮದುವೆ ಆಗಿದೆ, ಬರುವ ಭಾನುವಾರ ನನ್ನ ಮನೆಯಲ್ಲಿ ಒಂದು ಊಟ ಸಹ
ಖಂಡಿತ ಅವರ ಹುಡುಗನ ಕಡೆಯವರಿಗೆ ಮತ್ತೆ ಅವನಿಗೆ ಗಿಫ್ಟ್ ಇವಳಿಗೆ ಗಿಫ್ಟ್ ಎಲ್ಲ ಇಟ್ಟಿದ್ದೇನೆ ನಾನು. ಅದಕ್ಕೆ ಜಯಶಂಕರ್ ಅಲ್ಲಿ ಇದ್ದಾರ? ಜಯಶೇಖರ್ ಮಡ್ಪಾಡಿ ಕುಂದಾಪುರದಲ್ಲಿ ಇದ್ದಾರೆ ಈಗ. ಕುಂದಾಪುರದಲ್ಲಿ ಇದ್ದಾರಲ್ಲ, ನೀವೆಲ್ಲ ಬನ್ನಿ ಊಟಕ್ಕೆ. ಖಂಡಿತ ಖಂಡಿತ ಮೇಡಮ್, ಸಂತೋಷ. ಯಾಕಂತ ಹೇಳಿದ್ರೆ ಆ ಹೆಣ್ಣಿಗೆ ಅಷ್ಟು ಅಂದ್ರೆ ಪ್ರೀತಿ ಕೊಟ್ರೆ, ಈಗ ಅನಾಥರಿಗೆ ಆಗ್ಲಿ ಯಾರೇ ನಾವು ಪ್ರೀತಿ ಕೊಟ್ರೆ ಅವರು ಪ್ರೀತಿ ಕೊಡ್ತಾರೆ. ಹೌದು 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 ಹೌದು, ಖಂಡಿತ ಖಂಡಿತ. ಹುಡುಗ ಇದ್ದಾನಲ್ಲ ಇದು ಮಾಡಿದಾಗ, ನಾನು ಕಂಡೀಷನ್ಸ್ ಹಾಕಿದೆ ಸ್ವಲ್ಪ. ನಾನು ಈಗ ಕಿವಿದು ಸೀರೆ ಅದು ಇದು ಕಾಲ್ಗೆಜ್ಜೆ ಅದು ಎಲ್ಲ ಕೆಲವು ಕೊಡ್ತೇನೆ ವಸ್ತುಗಳನ್ನು. ಮತ್ತೆ ನೀನು ಸಹ ಕರಿಮಣಿಯನ್ನು ಯಾವ ಟೈಪ್ ಒಂದು ಚಿನ್ನದೇ ಕಟ್ಟಿಬಿಡಿ, ಮತ್ತೆ ಅವರಿಗೆ ಚಿನ್ನ ತಗೊಳ್ಳೋರಿಲ್ಲಲ್ಲ, ಅದರಿಂದಾಗಿ ಆಯ್ತಂತ ಅವರು ಸಂತೋಷದ ಒಪ್ಪಿ ಚಿನ್ನದ ಕರಿಮಣಿಯನ್ನೇ ಹಾಕಿದ್ದಾರೆ ಅವರಿಗೆ. ಖಂಡಿತ ಖಂಡಿತ, ಇದೆಲ್ಲವೂ ಕೂಡ ಚಿನ್ನದ ಕರಿಮಣಿಯನ್ನು ಹಾಕಿದ್ದಾರೆ, ಮತ್ತೆ ಎರಡು ಚಿನ್ನದ ಬಳೆ, ಒಂದು ಉಂಗುರ, ಮತ್ತೊಂದು ಕಿವಿದು ಅವರು ಹಾಕಿದ್ದಾರೆ. ಖಂಡಿತ ಮೇಡಮ್, ನಾನು ಒಂದು ನಿಮಗೆ ಇಲ್ಲಿ ಪ್ರಶ್ನೆ ಮಾಡ್ತೇನೆ. ಪ್ರಮುಖವಾಗಿ ಇವತ್ತಿನ ಕಾಲದಲ್ಲಿಯೂ ಕೂಡ ಇಷ್ಟೊಂದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಒಂದು ಆರ್ಥಿಕವಾಗಿ ಪ್ರಗತಿಯನ್ನ ಹೊಂದಿದ ಕಾಲದಲ್ಲಿಯೂ ಕೂಡ ಸಾಕಷ್ಟು ಈ ಜಾತಕ ಮತ್ತೊಂದು ಮಗದೊಂದು ನೋಡಿ ಕುಲಿಸ್ತರಿರ್ಬೇಕು, ಹಾಗೆ ಹೀಗೆ ಬಂಧು ಬಳಗ ಎಲ್ಲರೂ ಇರಬೇಕು, ಅಂತ ಒಂದು ಹೆಣ್ಣನ್ನ ಗಂಡನ್ನ ತೆಗೆದುಕೊಳ್ಬೇಕು ಅಂತಕ್ಕಂಥ ಕಾಲದಲ್ಲಿ ಇದೆಲ್ಲವನ್ನು ಕೂಡ ನೋಡದೆ ಒಂದು ವಿಶೇಷವಾದಂತಹ ಮದುವೆ ಆಗ್ತಕ್ಕಂಥದ್ದು, ಇದು ನಿಜಕ್ಕೂ ಒಂದು ಅಪರೂಪ. ಇದು ನಾನು ಹುಡುಗನ ತಾಯಿಗೆ ತಂದೆಗೆ ಮತ್ತು ಅಕ್ಕ ಭಾವನವರಿಗೆ ಎಲ್ಲ ಥ್ಯಾಂಕ್ಸ್ ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ಹುಡುಗಿಯನ್ನು ತಂದೆ ತಾಯಿ ಇಲ್ಲ ಅಂತ ಹೇಳಿದ ಕೂಡಲೇ ಅವರು ಒಪ್ಪಿಕೊಂಡು ಮತ್ತೆ ಅವಳಿಗೆ ಎಂಗೇಜ್ಮೆಂಟ್ ಅಂತ ಹೇಳಿ ನಾನು ಸಾರಿ ತಕೊಂಡಿಟ್ಟಿದ್ದೆ, ಆದ್ರೂ ಅವರು ಬೇರೆ ಸಾರಿ ತಂದು ಬಳೆ ತಂದು ಅವರು ಎಷ್ಟು ಪ್ರೀತಿಯಿಂದ ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ಕುಟುಂಬ. ಮತ್ತೆ ನಾನು ನರಸಿಂಹಣ್ಣನ ಹತ್ರ ಹೇಳಲಿಕ್ಕೆ ತುಂಬಾ ಶ್ರೀಮಂತರ ಅವರಿದ್ರು, ಇವರು ಯಾರು ಬೇಡ ನಂಗೆ. 3 kilometers ನನ್ನ ಎದುರು ಮತ್ತು 3 kilometers ಆಚೆ ಅಂದ್ರೆ ಕೋಟ ತಕ್ಕಟ್ಟೆ ಈಚೆ ಕೋಟೇಶ್ವರ ಹೇಳಿದಾಗ ಈ ಕೋಟೇಶ್ವರದವರು ಒಬ್ಬರು ಇದ್ದಾರೆ ಅಂತ ಹೇಳಿ ಅವರು ಕರೆದುಕೊಂಡು ಬಂದ್ರು. ಮತ್ತೆ ಯಾವ ಕಮಿಷನ್ ಆಗ್ಲಿ ಏನಾಗ್ಲಿ ನನ್ನ ಹತ್ರ ತಕೊಳ್ಳಿಲ್ಲ, ಅವರು ಒಂದು ಸಮಾಜ ಸೇವೆಯ ಟೈಪ್ ಬಂದಿದ್ದಾರೆ. ಖಂಡಿತ ನರಸಿಂಹೇವಾಡಿಗ ಅಂತ ನರಸಿಂಹೇವಾಡಿಗ ಮತ್ತೆ ಇವರು ಮತ್ತೊಬ್ಬರು ಅವರೊಟ್ಟಿಗೆ ಶೇಟ್ ಇದ್ರು ಇಬ್ಬರು ಮತ್ತೊಬ್ಬರು ಅವರು ಇವರು ಸೇರಿ ಇದು ನೆಂಟಸ್ಸಿಗೆ ಮಾಡಿ ಮತ್ತು ಹುಡುಗಿಗೆ ತಂದೆಯಾಗಿ ಅವರೇ ಇದು ಮಾಡಿದ್ದಾರೆ ನಾಗೇಶ್ ಶೇಟ್. ಅವರು ಈಗ ಸಂಪ್ರದಾಯ ಪ್ರಕಾರ ಮದುವೆ ಮಾಡುವಾಗ ಒಂದು ತಂದೆ ತಾಯಿ ಅಂತ ಬೇಕಲ್ಲ. ಹೌದು, ಜಯಶೇಖರ್ ನಮ್ಮ ಸ್ಪಂದನ ಪ್ರತಿನಿಧಿ ಅವರು ಜಯಶೇಖರ್ ಮಾತಾಡಿ ಅವರು ನಿಂತು ಧಾರೆ ಎರಡು ಕೊಟ್ಟಿದ್ದಾರೆ ಕಟ್ಟಬೇಕಲ್ಲ. ಅವರು ಮತ್ತು ಅವರ ಪತ್ನಿ ತಂದೆ ಪಾಪ ಬಹಳ ಬಹಳ ಎರಡು ಮಕ್ಕಳನ್ನು ಹಿಡಿದುಕೊಂಡು ಅವರ ಹೆಂಡತಿಯ ಆದ್ರೆ ಬಹಳ ಇದು ಅಂದ್ರೆ ಏನಂದ್ರೆ ಎರಡು ಮಕ್ಕಳನ್ನು ಹಿಡಿದುಕೊಂಡು ಸ್ವಲ್ಪ ಇವರು ಸ್ವಲ್ಪ ಅವರು ಮತ್ತೆ ನಮ್ಮ ಫ್ರೆಂಡ್ ಒಬ್ಬರಿದ್ರು ಮಕ್ಕಳು ಸಣ್ಣವರಲ್ಲ. ಹೌದು ಹೌದು ಹೌದು. ಹಾಗೆ ಜಯಶೇಖರ್ ಇದ್ದಾರಲ್ಲ ಬಹಳ ಕೆಲಸ ಮಾಡಿದ್ರು ಬೇರೆ ಕೆಲಸ ಮಾಡಿದ್ರು. ಖಂಡಿತ ಖಂಡಿತ. ಅವರಲ್ಲಿ ಒಂದು ಸಮಾಜ ಸೇವೆ ಮಾಡುವ ನಿಮ್ಮ ಸ್ಪಂದನ ಟಿವಿಯಲ್ಲಿ ನಾನು ನೋಡಿದೆ ಸಮಾಜ ಸೇವೆ ಮಾಡುವಂತ ಒಂದು ಗುಣ. ಖಂಡಿತ ಖಂಡಿತ. ಯಾರಾದ್ರೂ ಜಾತಿ ಅನಾಚಾರ ಅನ್ಯಾಯ ಮಾಡುವುದನ್ನು ಹಿಡಿಯುವಂತ ಯಾವುದೇ ಇದು ಇಲ್ಲದೆ ಎಂತ ಹೇಳ್ತಾರೆ ಯಾವುದೇ ಒಂದು ಭೇದ ಭಾವ ತಾರತಮ್ಯವಿಲ್ಲದೆ ಧೈರ್ಯದಿಂದ ಯಾವುದು ಹೆದರದೆ ನೀವು ಧೈರ್ಯದಿಂದ ಮಾಡ್ತೀರಲ್ಲ ಒಂದು ನನಗೆ ಅದೇ ಸ್ಫೂರ್ತಿ ಸಂಸ್ಥೆ ಸಹ ನನಗೆ ಭಾರಿ ಖುಷಿ ಆಯ್ತು ನಿಮ್ಮದು. ಮತ್ತೆ ಎಲ್ಲ ಟಿವಿಯವರನ್ನು ಮಾಧ್ಯಮದವರನ್ನು ಅವರು ಹೆದರಿಸಿಟ್ಟಿದ್ರು ಆದ್ರೆ ನೀವು ಧೈರ್ಯದಲ್ಲಿ ಎಲ್ಲವನ್ನು ಮಾಡಿದ್ದೀರಲ್ಲ ಖಂಡಿತ ಅದಕ್ಕೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು. ಈ ರೀತಿಯಾದಂತ ಕೆಲಸ ಕಾರ್ಯಗಳು ಇನ್ನು ಹೆಚ್ಚು. ನಾವು ಬರುವಾಗ ನೋಡಿ 1 kilometer ಈಚೆ ಬಂತು, ನಾವು ಈಚೆ ಬಂದಾಗ ಪುನಃ ಅನಾಥಾಶ್ರಮದ ವಿಚಾರವನ್ನು ಅವರ ಪತ್ನಿಯೇ ನೆನಪು ಮಾಡಿ ಮತ್ತೆ ಪುನಃ ವಾಪಸ್ ಹೋಗಿ ನಾನು ಮತ್ತೆ ಅಲ್ಲಿ ಮಕ್ಕಳಿಗೆ ಒಂದು ದಿನದ ಊಟದ ಖರ್ಚನ್ನು ನಾನು ಅಲ್ಲಿ 40 ಅನಾಥ ಮಕ್ಕಳಿದ್ದಾರೆ ಓಕೆ ಅದನ್ನು ನಾವು ಮಾಡಿ ಬಂದಿದ್ದೇವೆ ಬರುವಾಗ ಕೇಳಿ ಪುನಃ 1 kilometer ವಾಪಸ್ ತಿರುಗಿಸಿದ್ದಾರೆ ಅವರ ಕಾರನ್ನು. ಓಕೆ ಓಕೆ, ಖಂಡಿತ ನಿಮ್ಮೆಲ್ಲರ ಸಹಕಾರದಿಂದ ಮತ್ತಷ್ಟು ಈ ತರದ ಕಾರ್ಯಗಳು ಆಗಲಿ. ಮತ್ತಷ್ಟು ಸಮಾಜ ಸೇವೆ ನಾವು ಮಾಡ್ತೇವೆ. ನಾವು ಯಾವುದೋ ಒಂದು ಹಣದ ಆಮಿಷಕ್ಕಾಗ್ಲಿ ಯಾವ್ದಕ್ಕಾಗ್ಲಿ ನಾನು ಆಸೆ ಪಡುವವಳಲ್ಲ ಮತ್ತು ನನಗೆ ಎಷ್ಟು ಹೆದರಿಕೆ ಇದ್ರೂ ನಾನು ಹೆದರುವವಳು ಅಲ್ಲ. ಇದವರು ಕಾಯ್ಬೇಕು ಅಲ್ವಾ? ಖಂಡಿತ. ಸಂಸ್ಥೆಯ ಅಧ್ಯಕ್ಷೆಯಾಗಿ ಸೀಟು ಬಿಟ್ಟು ಮಾಡುದಲ್ಲ, ಆದಷ್ಟು ಸಂಘ ಸಂಸ್ಥೆಗಳಿಗೆ ನಾನು ಸ್ವಂತ ಜಾಗವನ್ನು ಮಾಡಿಸಿಕೊಟ್ಟೆ ಇದೆ ಅಲ್ವಾ, ಹಾಗೆ ಮುಂದಿನ ಪೀಳಿಗೆಯವರು ನನ್ನಾಗಿ
ಕೆಲಸ ಮಾಡ್ಬೇಕಂತ ಹೇಳಿ ನನ್ನ ಆಸೆ, ಅದನ್ನ ನಿಮ್ಮ ಟಿವಿ ಮಾಧ್ಯಮದಲ್ಲಿ ಪ್ರಸಾರ ಮಾಡಿ. ಖಂಡಿತ ಮೇಡಮ್, ಧನ್ಯವಾದಗಳು. ಇದು ನಿಲ್ಬಾರ್ದು, ನಿರಂತರವಾಗಿ ಸೇವೆ ನಡೆಯಬೇಕು. ಆಗ್ಲಿ ಆಗ್ಲಿ, ಖಂಡಿತ ಖಂಡಿತ ಮೇಡಮ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ ಮತ್ತು ವಿಶ್ಲೇಷಣೆಗೆ. ಓಕೆ, ವೆಲ್ಕಮ್. ಎಸ್, ವೀಕ್ಷಕರೇ, ರಾಧಾದಾಸ್ ಅಂತಕ್ಕಂಥವರು ಏನು ಒಂದಷ್ಟು ಶ್ರೀಮತಿ ಅಂತಕ್ಕಂಥ ಯುವತಿಗೆ ಮದುವೆಯ ಒಂದು ಮುಂದಾಳತ್ವವನ್ನು ವಹಿಸ್ಕೊಡ್ತಾರೆ, ಅವರು ವಿಶೇಷವಾಗಿ ಮಾತನಾಡಿದರು. ಇಲ್ಲಿ ಇಲ್ಲಿ ವಿಶೇಷ ಅಂದರೆ ಸ್ಪಂದನ ವಾಹಿನಿ ಕೂಡ ಪರೋಕ್ಷವಾಗಿ ಇಂತಹ ಒಂದು ಸಾಮಾಜಿಕ ಕಾರ್ಯದಲ್ಲಿ, ಮತ್ತು ಸ್ಪಂದನ ವಾಹಿನಿ ಪರೋಕ್ಷವಾಗಿ ಒಬ್ಬ ಯುವತಿಯ ಆದರ್ಶ ಕಲ್ಯಾಣಕ್ಕೆ ನಮ್ಮ ಸ್ಪಂದನ ಪ್ರತಿನಿಧಿ ಜಯಶೇಖರ್ ಮಡ್ಪಾಡಿಯವರ ಭಾಗಿತ್ವದಲ್ಲಿ ಸ್ಪಂದನ ಪ್ರತಿನಿಧಿ ಕುಂದಾಪುರದ ನಮ್ಮ ಪ್ರತಿನಿಧಿ ಜಯಶೇಖರ್ ಮಡ್ಪಾಡಿಯವರು, ಅವರ ಪತ್ನಿ, ಅವರ ಮಕ್ಕಳು ಎಲ್ಲರೂ ಸೇರಿ ಯುವತಿಯನ್ನು ಮಗಳ ಹಾಗೆ ಧಾರೆ ಎರೆದುಕೊಡ್ತಕ್ಕಂಥ ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಆ ನಿಟ್ಟಿನಲ್ಲಿ ಇಂತಹ ಒಂದು ಸಾಮಾಜಿಕವಾದಂಥ ಆದರ್ಶಪ್ರಾಯವಾದಂಥ ವಿವಾಹಕ್ಕೆ ಸ್ಪಂದನ ವಾಹಿನಿ ಸಾಕ್ಷಿ ಆಗ್ತಕ್ಕಂಥದ್ದು ನಮ್ಮ ಇಡೀ ಬಳಗಕ್ಕೆ ಕೂಡ ಒಂದು ರೀತಿಯ ವಿಶೇಷವಾದಂಥ ಸಂತೋಷವನ್ನು ಉಂಟು ಮಾಡಿದೆ. ಈ ಸಂತೋಷವನ್ನು ನಾವು ಅತ್ಯಂತ ಸಮಾಜಕ್ಕೆ ಸಮರ್ಪಿಸ್ತೇವೆ. ಸಮಾಜದಲ್ಲಿರ್ತಕ್ಕಂಥ ಯಾವುದೇ ರೀತಿಯಾದಂಥ ಜಾತ್ಯಾತೀತ ಮನೋಭಾವನೆಗಳಿಗೆ, ಈ ರೀತಿಯಾದಂಥ ಆದರ್ಶ ಕಲ್ಯಾಣಗಳಿಗೆ ಖಂಡಿತವಾಗಲೂ ನಮ್ಮ ವಾಹಿನಿಯ ಸಹಕಾರ, ನಮ್ಮ ವಾಹಿನಿಯ ಒಂದು ಬೆಂಬಲ, ನಮ್ಮ ವಾಹಿನಿಯ ಯಾವಾಗಲೂ ಸಹಮತ ಇದ್ದೇ ಇರ್ತದೆ ಅಂತಕ್ಕಂಥದ್ದು, ಅವುಗಳನ್ನು ಹುಡುಕಿ ನಾವು ತಮ್ಮ ಮುಂದೆ ತರ್ತಕ್ಕಂಥ ಪ್ರದರ್ಶನವನ್ನು, ತಮ್ಮ ಮುಂದೆ ಒಂದು ಪ್ರಸ್ತುತಪಡಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಸದಾಕಾರ ಮಾಡ್ತೇವೆ ಅಂತಕ್ಕಂಥದ್ದು. ಎಸ್, ವೀಕ್ಷಕರೇ, ಈ ಮದುವೆಯ ಕುರಿತಂತೆ ಒಂದಷ್ಟು ಆಲೋಚನೆಗಳು, ಒಂದಷ್ಟು ವಿಶೇಷವಾದಂಥ ಅಂಶಗಳನ್ನು ಗಮನಿಸುವುದಾದರೆ, ಒಂದು ಯುವತಿ ಯಾರು, ಯುವಕ ಯಾರು, ಯುವತಿಯ ತಂದೆ ತಾಯಿ ಇಲ್ಲ ಅಥವಾ ಮತ್ತೊಂದು ಬಂಧು ಬಳಗ ಇಲ್ಲ, ಅನಾಥ ಪ್ರಜ್ಞೆ ಕಾಡ್ತಕ್ಕಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಯುವಕನ ಒಂದು ವಿವಾಹಿತ ಆಗ್ತಕ್ಕಂಥ ಯಾರು ಯುವತಿ ಇದ್ದಾಳೆ ಅವಳ ಯಾವುದೇ ಒಂದು ಪೂರ್ವಾಪರಗಳನ್ನು, ಇತಿಹಾಸಗಳನ್ನು ಯಾವುದನ್ನು ಕೂಡ ಗಮನಿಸದೆ, ಜಾತಿ ಮತವನ್ನು ಕೇಳದೆ, ಅವರ ಹಣ ಮತ್ತೊಂದು ಮಗದೊಂದು ಇವತ್ತು ವರದಕ್ಷಿಣೆಗಾಗಿ ಎಷ್ಟೋ ಕೊಲೆಗಳು ಆಗ್ತಕ್ಕಂಥ ಸಂದರ್ಭದಲ್ಲಿ ಯಾವುದನ್ನು ಗಮನಿಸದೆ ಆ ಯುವಕನಿಗೆ ಪ್ರೋತ್ಸಾಹ ನೀಡಿ ಮದುವೆಯನ್ನು ಮಾಡಿಕೊಳ್ಳುವುದಕ್ಕೆ ಮುಂದೆ ಬರ್ತಕ್ಕಂಥದ್ದು, ಮುಂದೆ ಬಂದು ತಾವೇ ಸ್ವತಃ ಏನು ಮಾಂಗಲ್ಯವನ್ನು ಕೊಡಿಸ್ತಕ್ಕಂಥದ್ದು, ಎಂಗೇಜ್ಮೆಂಟ್ಗೆ ಮದುವೆಗೆ ಬೇಕಾದಂಥ ಸಕಲ ಸಾಮಗ್ರಿಗಳನ್ನು ಕೊಡಿಸಿ ತಮ್ಮ ಒಂದು ಮಗನಿಗೆ ಧಾರೆ ಎರೆದುಕೊಳ್ತಕ್ಕಂಥದ್ದು, ಮದುವೆಯನ್ನು ಮಾಡಿಕೊಳ್ತಕ್ಕಂಥದ್ದು ಖಂಡಿತವಾಗಲೂ ವಿಶೇಷವಾದಂಥದ್ದು, ತುಂಬ ವಿಶೇಷವಾದದ್ದು. ಇದು ಸಮಾಜಕ್ಕೆ ಅತ್ಯಂತ ಒಂದು ಮಾದರಿಯಾದಂಥ ಕಲ್ಯಾಣ ಆಗುವುದರಲ್ಲಿ ಎರಡು ಮಾತು ಇಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಗಮನಿಸ್ತೇವೆ. ಹಾಗಾಗಿ ಇವತ್ತು ಎಷ್ಟೋ ಜನ, ಇವತ್ತು ನನ್ನ ಮಗ ಡಾಕ್ಟರ್ ಇದ್ದಾನೆ, ಇಂಜಿನಿಯರ್ ಇದ್ದಾನೆ, ಮತ್ತೊಂದು ಮಗದೊಂದು ಇದ್ದಾನೆ, ಲಕ್ಷಾಂತರ ರೂಪಾಯಿ ವರೋಪಚಾರವನ್ನು, ವರದಕ್ಷಿಣೆಯನ್ನು ನಿರೀಕ್ಷೆ ಮಾಡ್ತಕ್ಕಂಥ ಕಾಲದಲ್ಲಿ ಅಂತಹ ಸಾಕಷ್ಟು ಮನಸ್ಸುಗಳಿಗೆ ಈ ರೀತಿಯಾದಂಥ ಒಂದು ಪ್ರೀತಿಯ ವಿವಾಹ, ಒಂದು ಸಾಮಾಜಿಕವಾದಂಥ ಆದರ್ಶಮಯವಾದಂಥ ಕಲ್ಯಾಣ ಇವತ್ತು ಸಮಾಜಕ್ಕೆ ಒಂದು ಅತ್ಯುತ್ತಮ ನಿದರ್ಶನವಾಗಿ ಮೂಡಿ ಬಂದಿರುವುದರಲ್ಲಿ ಎರಡು ಮಾತಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ಮಾಧ್ಯಮ ರಂಗದಲ್ಲಿ ಎಷ್ಟೋ ಇವತ್ತು ಸುದ್ದಿಗಳು ಬರ್ತಾನೇ ಇರ್ತದೆ, ಈ ರೀತಿಯಾದಂಥ ಸುದ್ದಿಗಳು ಕೂಡ ಬರ್ತಕ್ಕಂಥ ನೆಲೆಗಟ್ಟಿನಲ್ಲಿ ಹೆಚ್ಚಿನ ಬೆಳವಣಿಗೆಗಳು ಸಮಾಜದಲ್ಲಿ ಆಗಬೇಕು, ಇಂತಹ ಪರಿವರ್ತನೆಗಳು ಹೆಚ್ಚು ಹೆಚ್ಚು ಹಾಕಬೇಕು ಅಂತಕ್ಕಂಥ ಉದ್ದೇಶವೂ ಕೂಡ ಈ ಒಂದು ವಿಶೇಷವಾದಂಥ ವಿವಾಹದಲ್ಲಿದೆ. ಇಲ್ಲಿ ನೋಡಿ, ಯಾವುದೇ ಒಂದು ಮಠಾಧಿಪತಿಗಳು ಅಥವಾ ವಿಶೇಷವಾದಂಥ ದೊಡ್ಡ ಮಟ್ಟದ ರಾಜಕಾರಣಿಗಳು ಅಥವಾ ದೊಡ್ಡ ಮಟ್ಟದ ವ್ಯಕ್ತಿಗಳು, ಗಣ್ಯರು ಯಾರೂ ಇಲ್ಲದೆ ಒಂದು ಸಮಾಜದಲ್ಲಿರ್ತಕ್ಕಂಥ ಒಂದು ಸಂಘಟನೆ, ಒಂದು ಮಾಧ್ಯಮದ ಪತ್ರಕರ್ತರು, ಜೊತೆಗೆ ಒಂದು ಯಾರು ಆ ಮದುವೆಯನ್ನು ಮಾಡಿಕೊಳ್ಳುವುದಕ್ಕೆ ಒಪ್ಪಿಕೊಂಡ ಯುವಕನ ತಂದೆ ತಾಯಿ, ಗ್ರಾಮಸ್ಥರು ಎಲ್ಲರೂ ಸೇರಿ ಒಂದು ಧರ್ಮಸ್ಥಳದಲ್ಲಿ ಸರಳ ರೀತಿಯಾದಂಥ ವಿವಾಹವನ್ನು ಮಾಡ್ತಾರೆ. ಈ ವಿವಾಹವನ್ನು ನೋಡಿದಾಗ ಎಂತಹ ಯುವತಿಯರಿಗೂ ಕೂಡ ಇದೊಂದು ತುಂಬ ಖುಷಿಯನ್ನು ಕೊಡ್ತಕ್ಕಂಥದ್ದು. ಈ ರೀತಿಯ ವಿವಾಹ ನಮ್ಮ ಬದುಕಿನಲ್ಲಿ ಎಷ್ಟರ ಮಟ್ಟಿಗೆ ಖುಷಿಯನ್ನು ಕೊಡುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಗಮನಿಸಬೇಕಾದಂಥ ಒಂದು ಪ್ರಮುಖವಾದ ಅಂಶವೇ. ಸರಿ, ಎಸ್ ವೀಕ್ಷಕರೇ, ಸಾಂತ್ವನ ಕೇಂದ್ರದ ಮತ್ತೊಬ್ಬ ಪ್ರಮುಖರು ಜ್ಯೋತಿ ಶೆಟ್ಟಿ ಅಂತಕ್ಕಂಥವರು ಈ ವಿವಾಹದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಕ್ಕಂಥವ್ರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಅವರೊಂದಿಗೆ ಒಂದಷ್ಟು ಈ ವಿವಾಹದ ಕುರಿತಂತೆ ಮಾತುಕತೆಯನ್ನು ಮುಂದುವರಿಸೋಣ. ಮೇಡಮ್, ನಮಸ್ತೆ. ನಮಸ್ತೆ. ಇವತ್ತು ನಿಮ್ಮೆಲ್ಲರ ಸಹಕಾರದಲ್ಲಿ ವಿಶೇಷವಾದಂತಹ ಶ್ರೀಮತಿಯವರ ನಿಜವಾಗಿಯೂ ದಾಂಪತ್ಯಕ್ಕೆ ಬಂದು ಶ್ರೀಮತಿಯಾಗಿದ್ದಾರೆ. ಇವರು ಶ್ರೀಮತಿಯವರು ಹೆಸರಿನಲ್ಲಿ ಶ್ರೀಮತಿ ಇದ್ದವರು ಇವತ್ತು ದಾಂಪತ್ಯಕ್ಕೆ ಬಂದು ಶ್ರೀಮತಿಯಾಗೋದಕ್ಕೆ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಸಾಮಾಜಿಕ ಪ್ರಜ್ಞೆ, ನಿಮ್ಮೆಲ್ಲರ ಒಂದು ಪ್ರೀತಿ ಪೋಷಣೆಯೇ ಕಾರಣ. ಹೌದು ಸರ್. ಸೊ ಇಂತಹ ಒಂದು ಮದುವೆಯನ್ನು, ಕಲ್ಯಾಣವನ್ನು ಅತ್ಯಂತ ಆದರ್ಶಪ್ರಾಯವಾಗಿ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದೀರಿ, ನಿಮಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ಪಂದನ ವಾಹಿನಿ ಧನ್ಯವಾದಗಳನ್ನು ಹೇಳುತ್ತೆ. ಆಯಿತು ಸರ್, ಖಂಡಿತ, ವೆಲ್ಕಮ್. ಹಾಗೇನೆ ಮೇಡಮ್, ಈ ಒಂದು ವಿವಾಹದ ಕುರಿತಂತೆ ನಿಮ್ಮ ಪ್ರೀತಿಯ ನುಡಿಗಳೇನು? ನಿಜವಾಗಿ ಹೇಳ್ಬೇಕಂದ್ರೆ ಇದರಲ್ಲಿ ನಮ್ಮದೇನಿಲ್ಲ ಸರ್, ಎಲ್ಲರ ದೇವರ ದಯ ಅಂತಲೇ ಹೇಳ್ಬೇಕು. ಯಾಕಂದ್ರೆ ಈಗಿನ ಕಾಲದಲ್ಲಿ ಎಲ್ಲ ಮನೆ ಬಂದು ಬಳಗದವರು ಸರಿ ಇದ್ರು ಮದುವೆ ಆಗುದು ತುಂಬಾನೇ ಕಷ್ಟ, ನಿಮ್ಗೆ ಗೊತ್ತಿದೆ. ಖಂಡಿತ.
ವರದಕ್ಷಿಣೆ ಒಂದು ಸಂಭೂತ ನಮ್ಮ ಮಧ್ಯೆ ದಿನವೂ ಅಲಿದಾಡ್ತಾ ಇದೆ. ಇಂದಿನ ಅಂತಹ ಸಮಯದಲ್ಲಿ ಇಂದಿನ ಈ ಮದುವೆ ಗಂಡು ತುಂಬಾನೇ ಆದರ್ಶಪ್ರಾಯರು. ಖಂಡಿತ ಖಂಡಿತ, ಯೋಗೇಶ್ ಶೆಟ್ಟರು, ಯೋಗೇಶ್ ಅವರು ಖಂಡಿತ. ಅದಲ್ಲದೆ ಇದರ ನೇತೃತ್ವ ವಹಿಸಿದ ರಾಧಾದಾಸ್ ಮತ್ತು ನಿಮ್ಮ ಜಯಶೇಖರ್. ಹೌದು, ಜಯಶೇಖರ್ ನನ್ಗೊಂದು ಹೆಮ್ಮೆ ಆಗ್ತಾ ಇದೆ. ಇದು ನಮ್ಮ ಉಡುಪಿ ಸ್ಪಂದನ ಟಿವಿ ನಮ್ಮದು ಅಂತ ಭಾವನೆ ನಮ್ದೆಲ್ಲರದ್ದು. ಖಂಡಿತ ಖಂಡಿತ. ಹಾಗಿರುವಾಗ ಇದ್ರ ವರದಿಗಾರರು ಅವರು ತುಂಬಾನೇ ಮುತುವರ್ಜಿ ವಹಿಸಿದ್ರು. ನಮಗೂ ಕೂಡ ಖುಷಿ ಆಯಿತು. ನಾವು ಇದಕ್ಕೆ ಪರೋಕ್ಷವಾಗಿ ನಮ್ಮ ಪಾತ್ರವು ಬಂತಲ್ಲ ಅಂತಕ್ಕಂಥ ಇಡೀ ನಮ್ಮ ಸ್ಪಂದನ ವಾಹಿನಿಯ ಬಳಗಕ್ಕೆ ಮಡಪಾಡಿಯವರ ಮೂಲಕ ಖಂಡಿತವಾಗ್ಲೂ ದೊಡ್ಡ ಖುಷಿಯಾಗಿದೆ. ಮತ್ತೆ ಈಗ ತಬ್ಬಲಿ, ಅವಳು ತಬ್ಬಲಿಯಾಗಿ ರಾಜದಾಸ್ ಅವರ ಮನೆಗೆ ಬಂದ್ಲು. ಆದ್ರೆ ಹೋಗುವಾಗ ಸುಮಂಗಲಿಯಾಗಿ ಹೋದ್ಲು, ಅದೊಂದು ನಮ್ಗೆ ಭಾರಿ ಖುಷಿ ಆಗ್ತಾ. ಖಂಡಿತ ಖಂಡಿತ ನೋಡಿ, ಇದು ಇಡೀ ಜೀವಮಾನ ಪರ್ಯಂತ ಒಂದು ಅದ್ಭುತವಾದಂತ ನೆನಪಾಗಿ ಉಳಿತಕ್ಕಂಥದ್ದು. ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಏನು ಒಂದೆರಡು ಒಳ್ಳೆಯ ಕೆಲಸಗಳನ್ನ ಮಾಡಿದಾಗ ಅದು ಅದ್ಭುತವಾದಂತ ನೆಮ್ಮದಿ, ಖುಷಿ, ಸಂತೃಪ್ತಿಯನ್ನ ನೀಡತಕ್ಕಂಥದ್ದು. ಖಂಡಿತ ಮೇಡಮ್. ಹಾಗೇನೆ ಈ ರೀತಿಯ ಇನ್ನೂ ಹೆಚ್ಚು ಹತ್ರ ಬಂದ್ರವರನ್ನು ನಾವು ಯಾವಾಗ್ಲೂ ಈ ತನಕ ಹಿಂದೆ ಕಳಿಸಿಲ್ಲ. ಇಲ್ಲ ಅಂತ ನಮ್ಮ ಇವರಲ್ಲಿ ನಮ್ಗೆ ನಂಬಿಕೆ ಉಂಟು. ಯೋಗೀಶ್ ಅವರನ್ನು ಕೂಡ ನಾವು ಮತ್ತೊಮ್ಮೆ ಸಂಪರ್ಕಿಸುವ ಪ್ರಯತ್ನವನ್ನು ಕೂಡ ಮಾಡ್ತೇವೆ. ಅವರ ಜೀವನ ಒಳ್ಳೆಯದಾಗಲಿ, ಈಗ ವೈವಾಹಿಕ ಜೀವನಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ನಿಮ್ಮಂಥ ಹಿರಿಯರ ಆಶೀರ್ವಾದ ಅವರ ಮೇಲಿರಲಿ, ಹಾಗೆ ಆ ಕುಟುಂಬದ ಒಂದಷ್ಟು ಕಾಲ, ಯಾಕೆಂದರೆ ಇವತ್ತು ಸಮಾಜದಲ್ಲಿ ಒಳಿತಾದ ಮೇಲೆ ಅದಕ್ಕೆ ಅಷ್ಟೇ ದೃಷ್ಟಿಯೂ ಕೂಡ ಇರ್ತದೆ. ಅದನ್ನು ಸರಿಪಡಿಸ್ತಕ್ಕಂಥ, ನಿಯಂತ್ರಿಸ್ತಕ್ಕಂಥ ಒಂದು ನೀವು ಅವರೊಟ್ಟಿಗೆ ಒಂದಷ್ಟು ಕಾಲ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ, ಅವರ ದಾಂಪತ್ಯ ಚೆನ್ನಾಗಿರಲಿ ಅಂತಕ್ಕಂಥ ಒಂದು ಮನೋಭಾವನೆಯಿಂದ ಒಂದಷ್ಟು ಸಹಕಾರದಿಂದ ಇರಿ ಅಂತಕ್ಕಂಥದ್ದು ನಮ್ಮ ಒಂದು ಬಯಕೆ. ಹೌದು ಸರ್, ಖಂಡಿತ ಇರ್ತೇವೆ. ಖಂಡಿತ ಮೇಡಮ್, ಖಂಡಿತ ಮೇಡಮ್, ತಮಗೆಲ್ಲ ಸಾಕಷ್ಟು ಧನ್ಯವಾದಗಳನ್ನು ಹೇಳ್ತೇನೆ. ಈ ರೀತಿಯ ಶುಭ ಕಾರ್ಯಗಳು ಇನ್ನಷ್ಟು ನಿಮ್ಮಿಂದ ಆಗಲಿ ಅಂತಕ್ಕಂಥ ನಿರೀಕ್ಷೆ ಮತ್ತು ಆಸೆ ನಮ್ಮದಾಗಿದೆ. ಖಂಡಿತ ಖಂಡಿತ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಎಸ್ ವೀಕ್ಷಕರೇ, ಇಲ್ಲಿ ರಾಧಾದಾಸ್ ಅವರು ಈ ಮದುವೆಯ ವಿವಾಹವನ್ನು, ಈ ವಿವಾಹದ ಒಂದು ಸಂಪೂರ್ಣ ನೇತೃತ್ವವನ್ನು ವಹಿಸಿಕೊಂಡು ಧರ್ಮಸ್ಥಳದಲ್ಲಿ ವಿವಾಹವನ್ನು ಮಾಡುವುದಾಗಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ತಾರೆ. ಜಯಶೇಖರ್, ನಮ್ಮ ಸ್ಪಂದನ ವಾಹಿನಿಯ ಕುಂದಾಪುರದ ಪ್ರತಿನಿಧಿಗಳಾದಂಥ ಜಯಶೇಖರ್ ಮಡ್ಪಾಡಿಯವರು ಮತ್ತು ಅವರ ಧರ್ಮಪತ್ನಿ ಮತ್ತು ಅವರ ಪುಟ್ಟ ಮಗು ಮತ್ತು ಹಿರಿಮಗಳು, ಇಡೀ ಕುಟುಂಬ ಸಮೇತವಾಗಿ ಶ್ರೀಮತಿ ಅಂತಕ್ಕಂಥ ಯುವತಿಯನ್ನು ಧಾರೆ ಎರೆದು ಕೊಡುವುದಕ್ಕಾಗಿ ಮಗಳ ಸ್ಥಾನದಲ್ಲಿ ತೆಗೆದುಕೊಂಡು ಇವರು ತಂದೆ ಮತ್ತು ತಾಯಿಯ ಸ್ಥಾನದಲ್ಲಿ ನಿಂತುಕೊಂಡು ಧಾರೆ ಎರೆದು ಕೊಡ್ತಾರೆ. ಮತ್ತು ಯೋಗೀಶ್ ಅಂತಕ್ಕಂಥ ಯುವಕ, ಕೊಂಕಣಿ ಸಮುದಾಯದ ಆದರ್ಶ ಯುವಕ, ತಮ್ಮ ಯಾವುದೇ ಜಾತಿಯ, ತಮ್ಮ ಯಾವುದೇ ಒಂದು ನಿರ್ಬಂಧನೆಗಳನ್ನು ಯಾವುದನ್ನು ಕೂಡ ತೆಗೆದುಕೊಳ್ಳದೆ ಎಲ್ಲರ ಒಂದು ಪ್ರೀತಿಯಿಂದ ಸಹಕಾರವನ್ನು ತೆಗೆದುಕೊಂಡು, ಅಪ್ಪ ಅಮ್ಮನ ಆಶೀರ್ವಚನವನ್ನು ತೆಗೆದುಕೊಂಡು, ಅವರ ಇಚ್ಛೆಯನ್ನು ತೆಗೆದುಕೊಂಡು, ಅವರ ಜೊತೆಗೆ ಮಾತನಾಡಿ ಪ್ರೀತಿಯಿಂದ ಮದುವೆಯನ್ನು ಆಗುವುದಕ್ಕೆ ಒಪ್ಪಿಕೊಡ್ತಾನೆ. ವಿಶೇಷ ಅಂದರೆ ಈ ಒಂದು ಯೋಗೀಶ್ ಅಂತಕ್ಕಂಥ ವಿವಾಹ ಏನು ಮಾಡಲಿಕ್ಕೆ ತಯಾರಿಯಾದ ಹುಡುಗನ ತಂದೆ ಮತ್ತು ತಾಯಿ ಇಬ್ಬರು ಯುವತಿಯಿಂದ ಯಾವುದೇ ರೀತಿಯಾದಂಥ ವರೋಪಚಾರವನ್ನು, ವರದಕ್ಷಿಣೆಯನ್ನು ಯಾವುದನ್ನು ಕೂಡ ನಿರೀಕ್ಷೆ ಮಾಡುವುದಿಲ್ಲ. ಹಾಗೆ ಮತ್ತೊಂದು ವಿಶೇಷ ಅಂದರೆ ಅವರ ಇಂದಿನ ಇತಿಹಾಸ ಆಗಿರ್ಬೋದು ಅಥವಾ ಆ ಯುವತಿಯ ಕುರಿತಂತೆ ಒಂದಷ್ಟು ಏನು ಪೂರ್ವಾಪರಗಳನ್ನಾಗಿರ್ಬೋದು, ಇದ್ಯಾವುದನ್ನು ಕೂಡ ನಿರೀಕ್ಷೆ ಮಾಡುವುದಿಲ್ಲ. ಇಂತಹ ಕುಟುಂಬ ನಿಜಕ್ಕೂ ಸಮಾಜದಲ್ಲಿ ಅತ್ಯಂತ ಅಪರೂಪವೇ ಸರ್. ಇಂತಹ ಅಪರೂಪವಾದಂತಹ ಮದುವೆ ಇವತ್ತು ಸಮಾಜಕ್ಕೆ ಎಷ್ಟೊಂದು ನಿದರ್ಶನ, ಸಮಾಜಕ್ಕೆ ಎಷ್ಟೊಂದು ಮಾದರಿ, ಎಷ್ಟೊಂದು ಆದರ್ಶ ಪ್ರಾಯ ಅಂತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ನಿರೀಕ್ಷೆಯನ್ನು ಮಾಡಬಹುದು. ಜೊತೆಗೆ ಇಂತಹ ಮದುವೆಗಳು ಆಗಲಿ ಅಂತಕ್ಕಂಥದ್ದನ್ನು ಪ್ರೇರೇಪಣೆಯನ್ನು ಕೂಡ ನಮ್ಮ ಸಮಾಜಕ್ಕೆ ಇವತ್ತು ನೀಡ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಜಯಶೇಖರ್ ಮಡ್ಪಾಡಿಯವರಾಗಿರ್ಬೋದು, ರಾಧಾ ದಾಸ ಅವರಾಗಿರ್ಬೋದು ಅಥವಾ ಜ್ಯೋತಿ ಶೆಟ್ಟಿಯವರಾಗಿರ್ಬೋದು, ಈ ಒಂದು ಮಹಿಳಾ ಸಾಂತ್ವನ ಕೇಂದ್ರ ಆಗಿರ್ಬೋದು, ಇವರ ಎಲ್ಲರ ಸಂಘಟನೆಗಳು ಏನು ಇಂತಹ ಒಂದು ಆದರ್ಶಪ್ರಾಯವಾದಂಥ ವಿವಾಹಕ್ಕೆ ಇವತ್ತು ಸಾಕ್ಷಿಯಾಗಿದ್ದಾರೆ. ಈ ವಿವಾಹಕ್ಕೆ ಸಾಕ್ಷಿ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಕಲ್ಯಾಣಗಳನ್ನು ಮಾಡಲಿ, ಹೆಚ್ಚು ಹೆಚ್ಚು ಸಮಾಜಕ್ಕೆ ಒಂದು ಅನಾಥ ಪ್ರಜ್ಞೆಯನ್ನು ಕಾಡ್ತಕ್ಕಂಥ ಯುವತಿಯರಿಗೆ, ಯುವಕರಿಗೆ ಮತ್ತು ಇಂತಹ ಸರಳ ವಿವಾಹಕ್ಕೆ ಒಂದು ಸಾಕ್ಷಿಯಾಗ್ತಕ್ಕಂಥ ಸನ್ನಿವೇಶಗಳು ಹೆಚ್ಚಾಗಿ ಮೂಡಿ ಬರಲಿ ಅಂತಕ್ಕಂಥ ಒಂದು ಸದಾಶಯದೊಂದಿಗೆ ಇವತ್ತಿನ ಈ ಸ್ಪಂದನ ಸ್ಪೆಷಲ್ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇದೇ ಇವತ್ತಿನ ವಿಶೇಷ ನೋಡ್ತಾ ಇರಿ, ನಿಮ್ಮ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನ ಟಿವಿ. ನಮಸ್ತೆ.